ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಜೆ ಕೆ ಹಾಗೂ ಅನುಪಮ ಗೌಡ ಅಭಿನಯದ ಆ ಕರಾಳ ರಾತ್ರಿ ಸಿನಿಮಾ ಸೆಟ್ಟೇರಿತು. ಎರಡು ಮೂರು ವಾರದ ಹಿಂದೆ ಶುರುವಾದ ಆ ಕರಾಳ ರಾತ್ರಿ ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿ ಹೋಗಿದೆ. ಅರೆ, ಸಿನಿಮಾ ಚಿತ್ರೀಕರಣನೇ ಮುಗ್ದೋಯ್ತಾ ಅಂತ ಆಶ್ಚರ್ಯ ಪಡೋ ಹಾಗಿಲ್ಲ, ಯಾಕಂದ್ರೆ ಇದು ಸತ್ಯ. ನಿರ್ದೇಶಕ ದಯಾಳ್ ಪದ್ಮನಾಭನ್ 14 ದಿನಗಳಲ್ಲಿ ಚಿತ್ರದ ಶೂಟಿಂಗ್ ಮುಗಿಸಿದ್ದಾರೆ. ಅನುಪಮ ಗೌಡ ಹಾಗೂ ಜೆ ಕೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಆ ಕರಾಳ ರಾತ್ರಿ 80ರ ದಶಕದಲ್ಲಿ ನಡೆಯುವಂಥ ಥ್ರಿಲ್ಲಿಂಗ್ ಮಿಸ್ಟ್ರಿ ಕತೆ ಅಂತೆ. ಅನುಪಮ ಹಾಗೂ ಜೆ ಕೆ ರೆಟ್ರೋ ಸ್ಟೈಲ್ನಲ್ಲಿರುವಂಥ ಫೋಟೋಗಳನ್ನ ಬಿಡುಗಡೆ ಮಾಡಿರುವಂಥ ಚಿತ್ರತಂಡ ಸಿನಿಮಾದ ಬಗ್ಗೆ ಮತ್ತಷ್ಟು ಕೌತುಕ ಹುಟ್ಟುವಂತೆ ಮಾಡಿದೆ. 14 ದಿನಗಳಲ್ಲಿ ಸಿನಿಮಾ ಮುಗಿಸಿದ ನಂತರ ದಯಾಳ್ ಹಾಗೂ ಟೀಮ್ ಪುಟ 109 ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಚಿತ್ರತಂಡ ಬಾಲೂರು ಕಾಫಿ ಎಸ್ಟೇಟ್ನಲ್ಲಿ ಶೂಟಿಂಗ್ ಶುರು ಮಾಡಿದೆ. ಈ ಚಿತ್ರದಲ್ಲಿ ಜೆ ಕೆ ಅವರು ಪೊಲೀಸ್ ಅಧಿಕಾರಿಯಾಗಿ ಮಿಂಚ್ತಾ ಇದ್ದಾರೆ. ನಟ ಹಾಗೂ ನಿರ್ದೇಶಕ ನವೀನ್ ಕೃಷ್ಣ ಕೂಡ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಅನುಪಮ ಗೌಡ, ಜೆ ಕೆ ಹಾಗೂ ದಯಾಳ್ ಪದ್ಮನಾಭನ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ಈ ಸಿನಿಮಾ ಕೂಡ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸಿ ಪ್ರೇಕ್ಷಕರ ಮುಂದೆ ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಬೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.